ನನ್ನ ಪ್ರೀತಿಯ ಹಾಡು. ನಮಸ್ತೆ ವೀಕ್ಷಕರೇ, ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಇವರು ಅರ್ಪಿಸುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಕರಾವಳಿಯ ಗಾನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ ಹಲವಾರು ವೇದಿಕೆಗಳಲ್ಲಿ ಹಾಡಿ ಹಲವಾರು ಜನರ ಮನಸ್ಸನ್ನು ಗೆದ್ದಿರುವಂತಹ ಗಾಯಕರನ್ನು ಪರಿಚಯಿಸುವಂತಹ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಒಬ್ಬರ ಅದ್ಭುತ ಗಾಯಕರು, ಅವರೇ ಕುಮಾರ್ ಉದ್ಯಾವರ. ಇವರನ್ನು ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ದ ಗಿರಿಟುಲ್ಲೆ ಹುರಿ ಕಣ್ಣುದಾಯಿ ಆಯನವರ ಈಯೇ ಬಬ್ಬು ಸ್ವಾಮಿಯೇ, ದೂರದ ಗಿರಿಟುಲ್ಲೆ ಹುರಿ ಕಣ್ಣುದಾಯಿ ಆಯನವರ ಈಯೇ ಬಬ್ಬು ಸ್ವಾಮಿಯೇ, ಕಚ್ಚೂರ ಮಣ್ಣು ಬೋಕಿರಿಯಾಂಡಿ ಬಾಲದ ವರಟಾದಿ ಬನ್ನಗ ಮಾಲ್ದಿನ ಮಗೆನೆ ದೈವರಾಜೇ, ಊರ ಉಲ್ಲಾಯ ನೆಲೆ ತೂಯ ಕಡಲದ ಬರಿಟಿ ನೆಲೆಯಾಯ ಸಾರ ದೈವನಿನ ಗಂಗೆ ಮೀ ಪಯರಿ ಕಾಳರಾಯ ರೂಪನು ಪಡೆಯ ಗೇಲದ ಮಹಿಮೆ ಈಯಾಯ ಭೂಮಿದ ಮೂಲೆಡು ಯಾನಯ್ಯ, ಬಾನಗೇಲದ ಮಹಿಮೆ ಈಯಾಯ ಭೂಮಿದ ಮೂಲೆಡು ಯಾನಯ್ಯ, ಕೊರುವಂದು ಪಾತರನು ಈಯಂಕು ಕೇಪುಳದ ಪೂವಾಪೆನಿನ ತಲುಡು, ಕೊರುವಂದು ಪಾತರನು ಈಯಂಕು ಕೇಪುಳದ ಪೂವಾ ಪೆನಿನ ತಲುಟು, ಆ ಸೂರ್ಯನೇ ಕಂತಿನಗ ತುಡರಾಲವೋ ಸ್ವಾಮಿ ನಂಬಿನ ಜೀವೋಲಿ, ದೂರದ ಗಿರಿಟುಲ್ಲೆ ಉರಿ ಕಣ್ಣು ಆಯನವರ ಈಯೇ ಬಬ್ಬು ಸ್ವಾಮಿಯೇ, ಊರ ಉಲ್ಲಾಯ ನೆಲೆ ತೂಯ ಕಡಲದ ಬರಿಟಿ ನೆಲೆಯಾಯ ಸಾರ ದೈವಲಿನು ಗಂಗೆ ಮೀ ಪಯರಿ ಕಾಳರಾಯರು ಪೊನು ಪಡೆಯ ಚಂದಿರನಾತಿಲಿಕೆ ಮೋನೆಡುಯೇ ಉರಿಯಣ ಸೂರ್ಯನ ಆ ಊರಿಗೆ, ಚಂದಿರನಾತಿಲಿಕೆ ಮೋನೆಡುಯೇ ಉರಿಯಣ ಸೂರ್ಯನ ಆ ಊರಿಗೆ, ಕರಿಗಂಧದ ಮೈ ಮೊಸರಿನಲಿಟು ಬೆರಿಟುಂಟಿನ ಸತ್ಯ ತರಬರಿಟು, ಕರಿಗಂಧದ ಮೈ ಮೊಸರಿನಲಿಟು ಬೆರಿಟುಂಟಿನ ಸತ್ಯ ತರವರಿಟು, ಸಂಕ್ರಾಂತಿದ ಆ ಪೂಜೆನು ಸಂದವೆವೋ ಸ್ವಾಮಿಯ ನಿನ್ನ ಪಾದುಗೆ, ಒಲಿವನ ನಿರೇಲಾದು ಸುರು ತುಂಬುಯೇ ಗಾಳಿಯೇ ದುನ್ನಾಡು ಈ ಜೀವಗು, ಪಿದಡು ದೂರ ಸಾದಿಯದಂತೆ ಒಲಿದಿನ ನಿನಯ ಚಾನಿನ ಪಾದಗು, ಉಸುರು ಒರಿತು ಬಬ್ಬು ಸ್ವಾಮಿ ಊರ ಉಲ್ಲಾಯ ನೆಲೆ ತೂಯ
ಕಡಲುದ ಬರಿಟಿ ನೆಲೆಯಾಯ ಸಾರ ದೈವಲಿನ ಗಂಗೆ ನೀ ಪಯರ್ ಕಾಳರಾಯ ರೂಪನು ಪಡೆಯ ಊರ ಉಲ್ಲಾಯ ನೆಲೆ ತೂಯ ಕಡಲುದ ಬರಿಟಿ ನೆಲೆಯಾಯ ಸಾರ ದೈವಲಿನ ಗಂಗೆ ನೀ ಪಯರ್ ಕಾಳರಾಯ ರೂಪನು ಪಡೆಯ. ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ಸರ್. ಎಸ್, ಈ ಒಂದು ಸಂಗೀತದ ಇದು ಜರ್ನಿ ಪಯಣ ಹೇಗೆ ಶುರುವಾಯಿತು ನಿಮಗಿದು? ನಮ್ಮದು ಅಂದರೆ ನಾವು ಹೈಸ್ಕೂಲ್ನಲ್ಲಿ ಹೋಗ್ತಿರುವಾಗ ನಮ್ಮ ಶಾಲಾ ಮಟ್ಟದ ಒಂದು ಇದು ಸಂಗೀತ ಸ್ಪರ್ಧೆ ಅಂತ ಹೈಸ್ಕೂಲಲ್ಲಿ ಮಾಡ್ತಿದ್ರು. ಆ ಟೈಮಲ್ಲಿ ಅಂದರೆ ನಮ್ಮ ಕ್ಲಾಸಲ್ಲಿ ಇಬ್ಬರು ಅಂದರೆ ಒಂದು ಕ್ಲಾಸಲ್ಲಿ ಇಬ್ಬರು ಯಾರಾದರೂ ಒಂದು ಪ್ರೋಗ್ರಾಮ್ ಮಾಡ್ಬೇಕಂತ ಇದ್ದಾಗ ನಂದು ಮತ್ತೆ ಇನ್ನೊಬ್ರು ಒಂದು ಲೇಡಿ ಹುಡುಗಿ ಸೆಲೆಕ್ಟ್ ಮಾಡಿ ಒಂದು ಕ್ಲಾಸ್ ಅಲ್ಲಿ ಸೆಲೆಕ್ಟ್ ಮಾಡಿದ್ರು. ಟೀಚರ್ಸ್ ಅವರೇ ಸೆಲೆಕ್ಟ್ ಮಾಡಿದ್ರು. ಟೀಚರ್ಸ್ ಅವರು ನೀವು ಹಾಡ್ತೀರ ಅಂತ ಅವರಿಗೆ ಗೊತ್ತಿತ್ತು? ಹಾ, ಹಾಡ್ತೀರ ಅಂದ್ರೆ ನಾನು ಗುಣಗುಣ ಹೀಗೆ ಹಾಡ್ತಾ ಹಾಡ್ತಾ ಇರ್ತೇನೆ. ಹಾಗೆ ಇವರು ಕೆಲವು ಮಕ್ಕಳೆಲ್ಲ ಹೋಗಿ ಅವ್ರು ಹಾಡ್ತಾನೆ ಕ್ಲಾಸ್ ಅಲ್ಲಿ ಕೂತ್ಕೊಂಡು ಪುಸ್ತಕದಲ್ಲಿ ಬರಿತಾ ಇದೆಲ್ಲ ಹೇಳ್ತಿದ್ರು. ಆಮೇಲೆ ಆಯ್ತು ಅಂತ ಟೀಚರ್ ಸೆಲೆಕ್ಟ್ ಮಾಡಿದ್ರು. ಆ ಟೀಚರ್ ಯಾರಂತ ನೆನಪಿದ್ಯಾ? ಟೀಚರ್ ನೆನಪಿಲ್ಲ. ಓಕೆ, ಸೆಲೆಕ್ಟ್ ಮಾಡಿ ಆಯ್ತು. ಮತ್ತೆ ನಿಮ್ಗೆ ಒಂದು ಎಂತ ಹಾಡಿಸಿದ್ರು? ಅಲ್ಲ, ಸ್ಟೇಜ್ ಪ್ರೋಗ್ರಾಮ್ ಶಾಲಾ ಮಟ್ಟದೊಂದು ಸಂಗೀತ ಸ್ಪರ್ಧೆ. ಸೊ ಆದ್ರೆ ನಾನು ಹಾಡಿ ಅದರಲ್ಲಿ ಸೆಕೆಂಡ್ ಪ್ರೈಸ್ ಬಂತು. ಓಕೆ, ನಿಮ್ಗೆ ಸೆಕೆಂಡ್ ಪ್ರೈಸ್ ಬಂತು. ಮತ್ತೆ ನಿಮ್ಗೆ ಗೊತ್ತಾಯ್ತು, ಟೀಚರ್ಸ್ ನವರು ಹೇಳಿದ್ರು ಒಳ್ಳೆ ಹಾಡ್ತಿ ನೀನು, ಇದು ಕಂಟಿನ್ಯೂ ಮಾಡು, ಒಂದು ಮುಂದೆ ನಿಮ್ಗೆ ಯಾವ್ದಕ್ಕಂದ್ರೂ ಒಂದು ಪ್ರಯೋಜನ ಬರಬಹುದು ಅಂತ. ಇದೊಂದು ಎಷ್ಟನೇ ಕ್ಲಾಸ್ ಅಲ್ಲಿ? ಇದು 8th ಅಲ್ಲಿ, 8th ಸ್ಟ್ಯಾಂಡರ್ಡ್. ಸೊ ನಿಮ್ಮದು ಈ ಒಂದು ಸಂಗೀತದ ಪಯಣ ಶುರುವಾದದ್ದೇ ಒಂದು 8th ಕ್ಲಾಸ್ ಅಂತ. ಅದಕ್ಕಿಂತ ಮೊದಲು ಮನೆಯಲ್ಲಿ ಯಾರು ಗುರುತಿಸಲಿಲ್ಲ ನಿಮ್ಮಲ್ಲಿ ಈ ಒಂದು ಪ್ರತಿಭೆ ಇದೆ ಅಂತ? ನಾನು ಇದು ಮಾಡ್ತಿರಲಿಲ್ಲ ಮನೆಯಲ್ಲಿ, ಸಂಗೀತದ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಅಂದ್ರೆ ನಾನು ಇದು ಅಂಚೆ ಮುಂಚೆ ಅಂದ್ರೆ ನಮಗೆ ರೇಡಿಯೋ ಇರುತ್ತಿತ್ತು. ಓಕೆ ಓಕೆ, ರೇಡಿಯೋ ಟಿವಿ ಎಲ್ಲ ಇಲ್ಲಲ್ಲ, ಇಲ್ಲ ರೇಡಿಯೋದಲ್ಲಿ ನಾನು ಹಾಡು ಕೇಳಿದ್ರು, ಪುಸ್ತಕದಲ್ಲಿ ಬರೆಯುದು ಅದೆಲ್ಲ ಮಾಡ್ತಿದ್ರಿ. ಓಕೆ, ವೆರಿ ನೈಸ್. ನಿಮ್ದು ಒಂದು ಇದು ಎಜುಕೇಶನ್ ಎಲ್ಲ ಎಲ್ಲಿ ಮುಗ್ದಿರೋದು, ಎಲ್ಲಿ ಮಾಡಿದ್ರಿ ಬಾಲ್ಯದ ಎಲ್ಲ? ನಮ್ದಂದ್ರೆ ನಾವು ಸಣ್ಣದಿರುವಾಗ ನಂದು ತಂದೆ ಮನೆ ಗುಂಡುಬೈಲಿ, ಅಮ್ಮಗಿಲ್ ಗುಂಡುಬೈಲಿ. ನಾವು ಹೈಸ್ಕೂಲ್ ಪ್ರೈಮರಿ ತನಕ ನಾವು ಅಲ್ಲಿ ನಿಟ್ಟೂರು. ಓಕೆ, ಹೈಸ್ಕೂಲ್ ನಿಟ್ಟೂರು ಪ್ರೌಢಶಾಲೆ. ಪ್ರೌಢಶಾಲೆ ಮತ್ತೆ ಅಲ್ಲಿಂದ ನಮ್ಮ ತಂದೆ ತೀರಿಹೋದು. ಆಮೇಲೆ ನಮ್ದು ಅಲ್ಲಿ ನೋಡ್ಕೊಳ್ಳೋರು ಯಾರಿಲ್ಲ ಅಂತ ನಮ್ದು ಮಾವನವರೆಲ್ಲ ನಮ್ದಿಲ್ಲಿ ಉದ್ಯಾವರ. ಈಗ ಉದ್ಯಾವರ ಫ್ಯಾಮಿಲಿ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಅಲ್ಲಿ ಇದ್ದೀರಾ? ಓಕೆ, ಯಾರೆಲ್ಲ ಇದ್ದೀರಾ ಮನೆಯಲ್ಲಿ? ಈಗ ಅಂದ್ರೆ ನಾ ಅಮ್ಮ ಮನೆತಿ 2 ವರ್ಷ ಮೊದಲು ಪುನಃ ಅಮ್ಮ ಡೆತ್ ಆದ್ರು. ಓಕೆ, ಈಗ ನಾವು ಇಬ್ರು ಸಿಸ್ಟರ್ ಮತ್ತೆ ಮಾವ ಚಿಕ್ಕಮ್ಮ ಅವರೊಟ್ಟಿಗೆಲ್ಲ ಇದ್ದೀರಾ. ಓಕೆ, ವೆರಿ ನೈಸ್. ಸೊ ಹಾಗೆ ಈ ಒಂದು ಸಂಗೀತ ಅಂದ ತಕ್ಷಣ ಎಲ್ರಿಗೂ ಕೂಡ ಈ ಒಂದು ಸಂಗೀತದ ಜ್ಞಾನ ಇರೋದಿಲ್ಲ. ಸೊ ನೀವು ನಿಮ್ಗೆ ಒಂದು ಗಾಡ್ ಗಿಫ್ಟ್ ಅಂತಾನೇ ಹೇಳ್ಬೋದು ಈ ಸಂಗೀತದ್ದು. ಸೊ ಹೇಗನ್ನಿಸ್ತದೆ ಇದೊಂದು ಗಾಡ್ ಗಿಫ್ಟ್ ನಿಮ್ಮಲ್ಲಿ ಇದೆ? ಸೊ ಹೇಗನ್ನಿಸ್ತದೆ ನಿಮ್ಗೆ? ಅಂದ್ರೆ ಇದು ನಂಗೆ ಸಿಗ್ತದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಂದ್ರೆ ನಾನು ಅಂದ್ರೆ ಮೊದ್ಲು ಹೇಗಂತಂದ್ರೆ ನನಗೆ ಈ ಸಂಗೀತದಲ್ಲಿ ಮೊದಲಿನ ಆಸಕ್ತಿ ಅಂದ್ರೆ ನಾವು ಆರ್ಕೆಸ್ಟ್ರಾ ಎಲ್ಲ ಆಗುವಾಗ ಮೊದಲು ಎದುರುಗಡೆ ಹೋಗಿ ಕೂತ್ಕೊಳ್ಳೋದು, ಎದುರುಗಡೆ ಹೋಗಿ ಕೂತ್ಕೊಳ್ಳೋದು. ಅಂದ್ರೆ ಅವ್ರು ಹಾಡುದು ನೋಡುದು ಹೇಗೆ ಆಡ್ತಾರೆ ಇದೆಲ್ಲ ನಾವೆನಿಸೋದು, ನಾನು ಸಹ ಒಂದಿನ ಹೀಗೆ ಆಗ್ಬೇಕು, ನಂಗೆ ಸಹ ಒಂದಿನ ಹಾಡ್ಬೇಕು ಅಂತ ನಂಗೆ ಅನಿಸ್ತಿತ್ತು. ನಿಮ್ಮ ಒಂದು ಕನಸು ನನಸಾಗಿದೆ, ನನಸಾಗಿದೆ, ಇನ್ನು ಆಗ್ಲಿಕ್ಕೆ ಉಂಟು. ಈಗ ಆದದ್ದು ಸ್ವಲ್ಪ ಇನ್ನು ಜಾಸ್ತಿ ಇದೆ, ಆಗ್ಬೇಕು. ಆರ್ಕೆಸ್ಟ್ರಾಗಳಲ್ಲೆಲ್ಲ ಹೋಗ್ತೀವಿ? ಆರ್ಕೆಸ್ಟ್ರಾಗಳಲ್ಲಿ ಹೋಗ್ತೀವಿ. ನಮ್ದು ಟೀಮ್ ಇದೆ. ನಮ್ದು ಟೀಮ್ ಇದೆ. ಏನ್ ಟೀಮಿನ ಹೆಸರು? ಅಂದ್ರೆ ಸವಿ ಮೆಲೋಡಿಸ್ ಅಂತ. ಸವಿ ಮೆಲೋಡಿಸ್, ಶಶಿಧರ್ ಹೆಬ್ರಿ ಅಂತ ಅವರ ತಂಡದಲ್ಲಿ ಈಗ ನಾನು ಹಾಡ್ತೀರಾ. ಮೊದ್ಲು ಅಂದ್ರೆ ಮೊದಲು ನಮ್ದು ಕಡ್ಪಾಡಿ ಮಧುಕರ್ ಅಂತ, ಕಡ್ಪಾಡಿ ಮಧುಕರ್ ಅವ್ರ ತಂಡದಲ್ಲಿದ್ದೆ ಒಂದು 2 ವರ್ಷ ಅವ್ರ ತಂಡದಲ್ಲಿ ಕೆಲಸ ಮಾಡಿದೆ. ಮತ್ತೆ ಈಗ ನೀವು ಈಗ ಒಂದು ಸಂಗೀತ ಬಿಟ್ಟರೆ ನಿಮ್ದೇನಾದ್ರೂ ಪ್ರೊಫೆಷನಲ್ ಏನಾದ್ರೂ ಉದ್ಯೋಗ ಬೇರೆ ಮಾಡ್ತೀರಾ? ಅಂದ್ರೆ ನಾನು ಶೇರ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡುದು, ಆನಂದ ರತಿ ಶೇರ್ ಅಂಡ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ. ಓಕೆ, ಹೇಗೆ ನಿಮ್ಗೆ ಅದು ಟೈಮಿಂಗ್ ಹೇಗೆ ನಿಮ್ದು ಆಫೀಸ್ ಟೈಮ್ ಅಲ್ಲೆಲ್ಲ ಶೇರ್ ಮಾರ್ಕೆಟ್? ಆಫೀಸ್ ಟೈಮಿಂಗ್ ಅಂದ್ರೆ ಬೆಳಿಗ್ಗೆ 9 ಗಂಟೆಯಿಂದ ಮಾರ್ಕೆಟ್ ಸ್ಟಾರ್ಟ್ ಆದ್ರೆ 3:30 ಕ್ಲೋಸ್ ಆಗ್ತದೆ. ಮತ್ತೆ ನಾವು 5 ಗಂಟೆ ತನಕ ಆಫೀಸಲ್ಲಿ ಇರಬೇಕು. ಸೊ ಮತ್ತೆ ಮನೆಗೆ ಬಂದು ಆ ಫ್ರೀ ಟೈಮ್ ಅಲ್ಲಿ ನೀವು ಇದನ್ನೆಲ್ಲ ಸಂಗೀತದ ಪ್ರಾಕ್ಟೀಸ್ ಎಲ್ಲ ಮಾಡ್ತೀರಾ? ಮತ್ತೆ ನನಗೆ ಅಲ್ಲಿ ವರ್ಕ್ ಟೈಮ್ ಅಲ್ಲಿ ಪ್ರೋಗ್ರಾಮ್ ಇದ್ರೆ ಅಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ. ವೆರಿ ನೈಸ್. ಅಂದ್ರೆ ಡೇ ಟೈಮ್ ಅಲ್ಲಿ ನಿಮಗೆ ಪ್ರೋಗ್ರಾಮ್ ಬಂದ್ರೆ ಅವರು ಸಪೋರ್ಟ್ ಮಾಡಿ ರಜೆ ಕೊಡ್ತಾರೆ. ಲಾಸ್ಟ್ ಸೀಸನ್ ಅಲ್ಲಿ ತುಂಬಾ ಪ್ರೋಗ್ರಾಮ್ ಬಂದಿತ್ತು ಮಧ್ಯ ವಾರದ ಮಧ್ಯೆ. ನಾನು ಅವ್ರ ಹತ್ರ ಕೇಳಿದಕ್ಕೆ ತೊಂದ್ರೆ ಇಲ್ಲ ಹೋಗು,
ಅಂದ್ರೆ ಕೆಲವರು ಸಪೋರ್ಟ್ ಮಾಡ್ತಾರೆ, ಕೆಲವರು ಸಪೋರ್ಟ್ ಮಾಡೋದಿಲ್ಲ. ಯಾಕೆಂದ್ರೆ ಅವ್ರು ಅಂದ್ರೆ ನಾವು ಸ್ಯಾಲ್ರಿ ಕೊಡ್ತೇವೆ, ನಮ್ಮಲ್ಲಿ ಇರ್ಬೇಕು ಅನ್ನೋದಿರುತ್ತೆ. ಹೋಗ್ಬಾರ್ದಂತೆ. ಸೊ ಒಂದು ಕಲಾವಿದರಿಗೆ ಗಾಯಕರಿಗೆ ಸಪೋರ್ಟ್ ಮಾಡುವಂತದ್ದು ಇದರಲ್ಲಿ ನಿಮ್ಗೆ ಖುಷಿ ಅನ್ನಿಸುತ್ತೆ. ಬಾಸ್ ಆಗ್ಲಿ, ಒಂದು ಸ್ಟಾಫ್ ಆಗ್ಲಿ, ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾರೆ. ಇವತ್ತಾಗೆ ಇಂತ ಕಾರ್ಯಕ್ರಮ ಉಂಟು ಅಂತ ಹೇಳಿದಕ್ಕೆ ಹೋಗಿ ಬನ್ನಿ, ಒಂದು ಬೆಸ್ಟ್ ಅಂದ್ರೆ ವಿಶ್ ಮಾಡಿ. ಇವತ್ತು ಕೂಡ ಆಫೀಸಿಂದ ಒಂದು ಹಾಫ್ ಡೇ ನಮ್ದು ವರ್ಕ್ ಉಂಟು ಶನಿವಾರ. ಓಕೆ, ಹಾಗೇನೆ ಸಿಸ್ಟರ್ಸ್ ಏನ್ ಮಾಡ್ತಾರೆ, ಅವ್ರಿಗೆ ಕೂಡ ಈ ಒಂದು ಇದ್ರಲ್ಲಿ ಆಸಕ್ತಿ ಇದೆಯಾ ಸಂಗೀತದಲ್ಲಿ? ನಿಮ್ಮನೆಯಲ್ಲಿ ನಿಮ್ಗೆ ಮಾತ್ರ ತಂದೆ ತಾಯಿ ಹಾಡ್ತಾ ಇದ್ರಾ? ಇಲ್ಲ, ನಿಮ್ಗೆ ಮಾತ್ರ ಈ ಒಂದು ಆಸಕ್ತಿ. ಯಾವ ರೀತಿ ಹಾಡುಗಳನ್ನೆಲ್ಲ ಹಾಡ್ತೀರಾ? ನಾನಂದ್ರೆ ಮೆಲೋಡಿ ಸಾಂಗ್ಸ್ ಹೆಚ್ಚಾಗಿ ಮೆಲೋಡಿ ಸಾಂಗ್ಸ್ ಮಾತ್ರ ಹಾಡು ಹಾಡ್ತೀರಾ? ಓಕೆ, ಮೆಲೋಡಿ ಸಾಂಗ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ತೀರಾ? ಓಕೆ, ಮತ್ತೆ ಇವಾಗ ನೀವೊಬ್ರು ಗಾಯಕರು, ಸೊ ನಿಮ್ಗೂ ಕೂಡ ಒಂದು ನೆಚ್ಚಿನ ಗಾಯಕರು ಅಂತ ಇರ್ತಾರೆ. ಸೊ ನಿಮ್ಗೆ ನಿಮ್ಮ ಫೇವ್ರೆಟ್ ಗಾಯಕರು ಯಾರು? ನಮ್ದಂದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಮತ್ತೆ ರಾಜೇಶ್ ಕೃಷ್ಣನ್, ಮತ್ತೆ ತುಂಬಾ ಮುಖ್ಯವಾಗಿ ಡಾಕ್ಟರ್ ರಾಜ್ಕುಮಾರ್. ಓಕೆ, ಡಾಕ್ಟರ್ ರಾಜ್ಕುಮಾರ್ ಅವರದ್ದು ವಾಯ್ಸ್ ಅಂದ್ರೆ ನಮ್ದು ತುಂಬಾ ಇಷ್ಟ. ಇಷ್ಟ ನಿಮ್ಗೆ? ಎಸ್. ಯಾರದಾದ್ರೂ ಒಂದು ವಾಯ್ಸ್ ಅನ್ನು ನೀವು ಅದೇ ರೀತಿ ಮಾಡುವಂತದ್ದು ಹಾಗೆ ಏನಾದ್ರೂ ಇದೆಯಾ, ಅಥವಾ ನಿಮ್ಮ ವಾಯ್ಸ್ ಅಲ್ಲೇ? ನನ್ನ ವಾಯ್ಸ್ ಅಲ್ಲೇ. ನಿಮ್ಮ ವಾಯ್ಸ್ ಅಲ್ಲೇ? ಕೆಲವರೆಲ್ಲ ಬೇರೆಯವರ ವಾಯ್ಸ್ ಅನ್ನು ಕಾಪಿ ಮಾಡಿ ಹಾಡುವಕ್ಕೆ ಟ್ರೈ ಮಾಡ್ತಾರೆ. ಸೊ ಅದು ಒಳ್ಳೇದ ನಿಮ್ಮ ಪ್ರಕಾರ, ಅಥವಾ ನಮ್ಮ ವಾಯ್ಸ್ ಅಲ್ಲಿ ಹಾಡುವಂತದ್ದೇ ಬೆಟರ್? ಹೇಗೆ ಅಂದ್ರೆ ಮಾಡ್ಬೋದು, ಅದು ಎಲ್ಲ ಸಿಚುವೇಶನ್ ನಮ್ದು ವರ್ಕ್ ಆಗುದಿಲ್ಲ. ಅಂದ್ರೆ ನಮ್ಮ ವಾಯ್ಸ್ ಅಲ್ಲೇ ಮುಂದೆ ಹೋದ್ರೆ ನಮ್ಗೆ ಅದೊಂದು ಗ್ರಿಪ್ ಸಿಗ್ತದೆ, ಗ್ರಿಪ್ ಸಿಗ್ತದೆ. ಯಾವ ಸಾಂಗ್ಸ್ ನಾವು ಈ ಸಾಂಗ್ ಅಲ್ಲಿ ಹಾಡ್ಬೋದು, ಈ ಲೆವೆಲ್ ಅಲ್ಲಿ ಹಾಡ್ಬೇಕು ಅಂತ ಇರ್ತದೆ ಕೆಲವು ಸಾಂಗ್. ಸೊ ನಾವು ನಮ್ಮ ವಾಯ್ಸ್ ಅಲ್ಲಿ ಹಾಡಿದ್ರೆ ಒಳ್ಳೆದು. ಈಗ ಇಲ್ಲೆಲ್ಲ ಪ್ರೋಗ್ರಾಮ್ ಗೆಲ್ಲ ಹೋಗಿರ್ತೀರಾ, ಪ್ರೋಗ್ರಾಮ್ ಗೆ ಹೋದಾಗ ಎಲ್ಲಿಯಾದ್ರೂ ಒಂದು ಒನ್ಸ್ ಮೋರ್ ಹೇಳಿದಂತಹ ಅನುಭವ ಆಗಿದೆಯಾ? ಬೆಂಗಳೂರಲ್ಲಿ ಒಂದು ಪ್ರೋಗ್ರಾಮ್ ಹೋದಾಗ, ಬೆಂಗಳೂರು ಓಕೆ ಓಕೆ, ಅಲ್ಲಿ ಒಂದು ಮದುವೆ ಇದ್ದು ಆರ್ಕೆಸ್ಟ್ರಾದಲ್ಲಿ ಒಂದು ಯಾವ ಹಾಡಿಗೆ ಅದು ಇದು ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ. ಓಕೆ, ಅದನ್ನೀಗ ಒಂದು ಟೂ ಲೈನ್ಸ್ ವಿದೌಟ್ ಟ್ರ್ಯಾಕ್ ಹಾಡ್ಬೋದಾ? ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದಾರೆ ಒಲಿದೊಲಿದು ಬಾರೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕ್ಕೂ. ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದಾರೆ ಒಲಿದೊಲಿದು ಬಾರಲಿ ನನ್ನ ಆತ್ಮ ನನ್ನ ಪ್ರಾಣವೀನೆಂದು ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದಾರೆ ಒಲಿದೊಲಿದು ಬಾರಲಿ ನನ್ನ ಪ್ರಾಣವೀನೆಂದು ನೂರು ಜನ್ಮಕ್ಕೂ. ಬಾಳೆಂದರೆ ಪ್ರಣಯಾನುಭಾವ ಕವಿತೆ ಆತ್ಮಾನುಸಂಧಾನ ನೆನಪೆಂದರೆ ಮಳೆವಿಲ್ಲ ಚಾಯೆ ನನ್ನಿದೆಯ ಬಾಂದಳದಿಯೋ ನನ್ನಿದೆಯ ಬಾಂದಳದಿ ಚಿತ್ತಾರ ವರ್ಗವಳೆ ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ ನನ್ನೊಳಗೆ ಹಾಡಾಗಿ ಹರಿದವಳೆ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದಾರೆ ಒಲಿ ತೊಲಿದು ಬಾರಲಿ ನನ್ನ
ಆತ್ಮ ನನ್ನ ಪ್ರಾಣ ನೀನೆಂದು ಜನ್ಮಕ್ಕೂ ಸಂಪಿಗೆ ಸವಿಬಾವಲ ಹರಿ ಹರಿ ಪನ್ನೀರ ಜೀವನದಿ ಬಾಮಲ್ಲಿಗೆ ಮಮಕಾರ ಮಾಯಿ ಲೋಕದಾಸುಕವೆಲ್ಲ ಲೋಕದಾಸುಕವೆಲ್ಲ ನಿನಗಾಗಿ ಮುಡಿಪಿರಲಿ ಇರುವಂತ ನೂರು ಕಹಿ ಿರಲಿರಲಿ ನನಗಾಗಿ ಕಾಯುವೆನು ಕೊನೆವರೆಗೂ ಕಣ್ಣಾಗಿ ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದರೆ ಒಲಿದೊಲಿದು ಬರಲಿ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಮ್ಮ ಕುಮಾರ್ ಉದ್ಯಾವರ ಇವರ ಹಾಡುಗಳನ್ನು ಕೇಳ್ತಾ ಇದ್ದೇವೆ. ಈಗ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಇವರು ಅರ್ಪಿಸುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನು ಫಳ ತಳ ತಳ ಜಗ ತಳ ತಳ ಫಳ ಪಳ ಪಳ ಜಗ ಪಳ ಪಳ ಓ ಬಿಸಿಯಾಯ್ತು ಗಿರಿಯ ಮೈ ಚುರುಕಾಯ್ತು ಗಿಳಿಯ ಕೈ ಏಳಿ ಮೇಲೆ ಏಳಿ ಚಿಲಿಪಿಲಿಯ ಕೇಳಿ ಎಂದ ರವಿರಾಯನು ಮರಗಿಡದ ತಲೆಯ ಒರೆಸಿ ಹಿಮವಿದ್ದ ನೆಲವ ಗುಡಿಸಿ ಆಹಾ ಹೊಲಗತ್ತೆ ಇನ್ನೂ ಎಂದ ನಿದ್ದೆ ಎಂದ ರವಿರಾಯನು ರವಿರಾಯ ನಿನ್ನ ಮನಕಾಯ ಬಿಡವೆಂದೋ ನಿನಗೆ ಬಹರಾಯ ದಗದಗ ಉರಿಯುವೆ ದಗದಗ ಬೆಳಗುವೆ ನೀನು ಬರದ ದಿನವಿಲ್ಲ ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನು ತಳ 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 ಜಗ ತಳ ತಳ ಪಳ 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 ಜಗ ಪಳ ಪಳ Thank you.
ಧನುವೇರ ಹಿಂಡಿಯಲ್ಲಿ ಹೊರಬರುವ ನಗುವದಂತೆ ಕಿಲ್ಲ 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 ಗುಸ 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 ಲಲ್ಲೆ ಲಲ್ಲೆ ಹೂಗಳು ಮುಂಜಾನೆ ನೀರಿನಲ್ಲಿ ಮುಳುಗೆದ್ದ ಹೆಣ್ಣ ಮೈಲಿ ನಿಂತ ನೀರಿನಂತೆ ಜಾರು ಮುತ್ತಿ ನಿಂತೆ ಬಿದ್ದಾಡಿದೆ ಹೆಣ್ಣುಗಳು ಹೆಣ್ಣಿರದ ಭೂಮಿ ಹಂಗೇಕೆ ಹೆಣ್ಣಿರದ ಸ್ವರ್ಗ ನಂಗೇಕೆ ರಸಿಕನ ಬಾಳಿಗೆ ಚೆಲುವೆಯೇ ಹೋಳಿಗೆ ಎಂದನೊಬ್ಬ ಮಹರಸಿಕ ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನು ಥಳ 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 ಜಗ ಥಳ ಥಳ ಪಳ 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 ಜಗ ಪಳ ಪಳ ವೆರಿ ನೈಸ್. ಸೊ ಇದಕ್ಕೆ ಒನ್ಸ್ ಮೋರ್ ಅಂತ ಹೇಳಿದ್ರೆ ಅವಾಗ ಒಂದು ಖುಷಿಯೇ ಬೇರೆ ಅಲ್ವಾ ನಮ್ಗೆ. ಸೊ ನೋಡುವಂತಹ ವೀಕ್ಷಕರದ್ದು ಕೈ ಚಪ್ಪಳೆಯೇ ನಮ್ಗೆ ಒಂಥರ ಸಪೋರ್ಟಿವ್ ಅಲ್ಲ. ಎಸ್, ಹಾಗೇನೆ ಒಂದು ಈಗ ಎಲ್ಲ ಸೋಷಿಯಲ್ ಮೀಡಿಯಾಗಳೆಲ್ಲ ಅದರಲ್ಲೆಲ್ಲ ಹಾಡ್ತಾರೆ, ಸ್ಟಾರ್ ಮೇಕರ್ಸ್ ಇರ್ಬೋದು ಇಲ್ಲ ಇದು ನಮ್ದು ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಹಾಗೆ ಹಾಡುವಂತದ್ದು. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅಂದ್ರೆ ನಾನ್ ಸಹ ಫಸ್ಟ್ ಅದರಲ್ಲಿ ಹಾಡ್ತಾ ಇದ್ದದ್ದು, ಅಂದ್ರೆ ನಮ್ಗೆ ಚಾನ್ಸ್ ಸಿಗ್ಲಿಲ್ಲ, ತುಂಬಾ ಕಷ್ಟಪಟ್ಟಿದ್ದೇನೆ. ಅಂದ್ರೆ ಚಾನ್ಸ್ ಸಿಗ್ಬೇಕಾದ ಒಂದು 5-6 ವರ್ಷ ಪ್ರಾಕ್ಟೀಸ್ ಮಾಡಿ ಕೆಲವು ಕಡೆ ಹೋಗಿ ಚಾನ್ಸ್ ಕೇಳಿದಕ್ಕೆ ಆಯ್ತು ನಾಳೆ ಬನ್ನಿ ಹೇಳಿದಕ್ಕೆ ಮತ್ತೆ ಅವರು ನಮ್ ಕಡೆ ತಿರುಗಿ ನೋಡಿದಾಗ ಆತರ ಆಗಿದೆ. ಮತ್ತೆ ತುಂಬಾ ಅವಮಾನ ಸಹ ಆಗಿದೆ ಕೆಲವು ಕಡೆ, ಅಂದ್ರೆ ಅವನೆಂತ ಮಾರೆ ಆಡುದು, ಅವನ ಯಾರ ಪದ್ಯ ಕೇಳುದು ಅಂತ. ಅದನ್ನೆಲ್ಲ ನಾನು ಸ್ವಲ್ಪ ಚಾಲೆಂಜ್ ಆಗಿ ತಗೊಂಡು ಇವತ್ತು ಯಾರು ಆತರ ಹೇಳಿದ್ರು ಈಗ ಅವರೇ ಚಪ್ಪಾಳೆ ಹೊಡಿತಿದ್ದಾರೆ. ಹಾಗೆ ಅದೇ ಚಾಲೆಂಜ್ ಆಗಿ ತಗೊಳ್ಬೇಕು. ಅದೇ ಅವ್ರು ಹೇಳಿದ್ರಂತ ಹೇಳಿ ನೀವು ನಿಮ್ಮದೊಂದು ಒಳಗಿರುವಂತಹ ಟ್ಯಾಲೆಂಟ್ ಅನ್ನು ಇವತ್ತು ಬಿಟ್ಟಿದ್ರೆ, ಸೊ ನೀವು ಏನೋ ಒಂಥರ ನೀವು ನಿಮ್ಮಲ್ಲಿ ಆ ಒಂದು ಪ್ರತಿಭೆ ಇದೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಸೊ ಈಗ ನೀವು ಹೇಳಿದ್ರೆ ಅವರೇ ನಿಮ್ಗೆ ಚಪ್ಪಾಳೆ ಹೊಡಿತಿದ್ದಾರೆ. ಪ್ರೋಗ್ರಾಮ್ ಯಾವಾಗ ನಾನು ಮದುವೆಯದ್ದು ಯಾವ್ದಾದ್ರು ಬೇರೆ ಕಡೆ ಪ್ರೋಗ್ರಾಮ್ ಇದ್ರೆ ಅದು ವಿಡಿಯೋ ಇದ್ರೆ ನಂಗೆ ಕಳಿಸ್ ಮಾರೆ ಈಗ ಹೇಳ್ತಾರೆ. ಅದೇ ಕಾಯ್ಬೇಕಂತೆ, ತಾಳ್ಮೆ ಇರ್ಬೇಕಂತೆ. ಅದೇ ಎಸ್. ಹಾಗೇನೆ ಈ ಒಂದು ಫೀಲ್ಡ್ ಅಲ್ಲಿ ನಿಮ್ಗೆ ಎಲ್ಲಿಯಾದ್ರೂ ಯಾವತ್ತಾದ್ರೂ ಮರೆಯಲಾಗದಂತಹ ಒಂದು ತುಂಬಾ ಖುಷಿ ತಂದಿರುವಂತಹ ಘಟನೆ ಎಲ್ಲಿಯಾದ್ರೂ ನಡೆದಿದ್ಯಾ? ಯಾವ್ದಾದ್ರು ತುಂಬಾ ಖುಷಿ ತಂದಿರುವಂತದ್ದು ಯಾವತ್ತ? ಅದೇ ನೀವೀಗ ಹೇಳಿದ್ರು ಒನ್ಸ್ ಮೋರ್ ಅಂತ ಹೇಳಿದ್ರು, ಆ ರೀತಿ ಯಾವತ್ತಾದ್ರೂ ಎಲ್ಲಾದ್ರೂ ಏನಾದ್ರೂ ನಡೆದಿದ್ಯಾ ಪ್ರೋಗ್ರಾಮ್? ಹೋದಲ್ಲಿ ಅಂತದ್ದು ಏನು ಅಂದ್ರೆ ನಾರ್ಮಲ್ ಆಗಿ ನಾವು ಹೋಗ್ತೇವೆ ಬರ್ತೇವೆ. ಓಕೆ, ಎಲ್ಲಿಯಾದ್ರೂ ನಿಮ್ಗೆ ಈ ಒಂದು ಇದರಲ್ಲಿ ಫೀಲ್ಡ್ ಅಲ್ಲಿ ದುಃಖ ತಂದಿರುವಂತದ್ದು, ಸೊ ಅದೇ ನೀವೀಗ ಹೇಳಿದ್ರೆ ಬನ್ನಿ ಇವತ್ತು ಬನ್ನಿ ಮತ್ತೆ ನಾಳೆ ಬನ್ನಿ, ಆಗುದಿಲ್ಲ ಸ್ವಲ್ಪ ಬಿಸಿ ಇದ್ದೇವೆ ನಾಳೆ ಬನ್ನಿ. ಹಾಗೇನೆ ನೀವೊಬ್ರು ಕಲಾವಿದರು, ಸೊ ಹಾಗಾಗಿ ಇನ್ನೊಬ್ರು ಕಲಾವಿದರಿಗೆ ಅವಕಾಶ ಅನ್ನೋದು ನಿಮ್ಮ ಪ್ರಕಾರ ಎಷ್ಟು ಮುಖ್ಯ? ನನ್ನ ಪ್ರಕಾರ ಅವಕಾಶ ಎಂಬುದು ಒಂದು ಬಹಳ ಒಂದು ಮುಖ್ಯ, ಯಾಕಂದ್ರೆ ಪ್ರತಿ ಕಲೆ ಎಂಬುದು ಪ್ರತಿಯೊಬ್ಬರಲ್ಲುಂಟು, ಅದನ್ನು ನಾವು ಉಪಯೋಗಿಸ್ಬೇಕು. ಇವತ್ತು ನನ್ಗೆ ಅವರು ಚಾನ್ಸ್ ಕೊಡ್ಲಿಲ್ಲ, ಇವತ್ತು ಇವರು ಚಾನ್ಸ್ ಕೊಡ್ಲಿಲ್ಲ, ನಾವು ಅದನ್ನು ಹಿಂದೆ ಸರಿಬಾರ್ದು. ಮೊದಲು ಅದೊಂದು ಒಂದು ಗಾದೆ ಉಂಟು, ಸೋತು ಗೆಲ್ಬೇಕಂತ, ಗೆದ್ದು ಸೋಲ್ಬಾರ್ದು, ಸೋತು ಗೆಲ್ಬೇಕು. ಸೋತ್ರೆ ಮಾತ್ರ ನಮ್ಗೆ ಒಂದು ಸೋತಿರುವಂತಹ ನಮ್ಗೆ ಅನುಭವ ಆಗಿರುತ್ತೆ. ಯಾವ ರೀತಿ ಸೋತೇವೆ ಅಂದ್ರೆ ಅದನ್ನೇ ನಾವು ಆ ಲೆವೆಲ್ ಚಾಲೆಂಜ್ ಆಗಿ ತಗೊಳ್ತೇವೆ. ಅದೇ ಗೆದ್ದು ಸೋತ್ರೆ ನಮ್ಗೇನೋ ಒಂಥರ ಗಿಲ್ಟಿ ಫೀಲ್ ಆಗುತ್ತೆ. ಗೆದ್ದು ಸೋತ್ರೆ ಅಂದ್ರೆ ನಾವು ನಮ್ದ ತಲೆಯಲ್ಲಿ ಒಂದು ಬರ್ತದ ನಾನು ಗೆಲ್ತಾ ಇದ್ದವನು ಆತರ, ಈಗ ನಾನು ಸೋತು ಗೆದ್ದವನು, ನಂಗೆ ಅನುಭವ ಆಯ್ತು ಇಂಥ ಈ ತರ ಹೋದ್ರೆ ಇಂಥವ್ರಿಗೆ ಸಪೋರ್ಟ್ ಮಾಡುದಿಲ್ಲ, ನಾನು ಈ ತರ ಇರ್ಬೇಕು, ಇನ್ನೊಬ್ರು ಇದ್ರೆ ಈ ತರ ಇರ್ಬೇಕು ಅಂತ. ಪ್ರತಿಯೊಬ್ಬರಲ್ಲೂ ಕಲೆ ಎಂಬುದು ಪ್ರತಿಯೊಬ್ಬರಲ್ಲೂ ಉಂಟು. ಅದನ್ನ ನಾವು ನಮ್ಮ ಹತ್ರ ಆಗುದಿಲ್ಲ ನನ್ನ ಹತ್ರ ಇದು ಆಗುದಿಲ್ಲ ಅಂತ ಯಾವತ್ತು ಅನ್ಕೊಳ್ಬಾರ್ದು. ಅದನ್ನು ಚಾಲೆಂಜ್ ಮಾಡಿ ನಾವು ಅದನ್ನು ಯೂಸ್ ಮಾಡ್ಕೊಳ್ಬೇಕು, ಯೂಸ್ ಮಾಡ್ಕೊಳ್ಬೇಕು. ಯಾರು ಸಹ ಇದು ಹಿಂದೆ ಸರಿಬಾರ್ದು. ಕಲೆ ಸಂಗೀತ ಕ್ಷೇತ್ರದಲ್ಲಿ ಬೇರೆ ಯಾವ ಕ್ಷೇತ್ರದಲ್ಲಿ ಸಹ ಪ್ರತಿಯೊಬ್ಬರಲ್ಲೂ ಒಂದೊಂದು ದೇವರು ಕೊಟ್ಟ ಒಂದೊಂದು ಕಲೆ ಉಂಟು, ಅದನ್ನು ನಾವು ಉಪಯೋಗಿಸ್ಬೇಕು. ಅವಕಾಶ ಸಿಕ್ಕಿದಾಗ ಬಳಸ್ಕೊಳ್ಳಿ, ನಾನು ಹೇಳುದು ಒಂದೇ, ಅವಕಾಶ ಸಿಕ್ಕಿದಾಗ ಬಳಸ್ಕೊಳ್ಬೇಕು. ಅವಕಾಶ ಸಿಕ್ಕಿದಾಗ ನಾವು ಅದನ್ನು ಯೂಸ್ ಮಾಡ್ಲಿಲ್ಲ ಅಂದ್ರೆ ಮತ್ತೆ ನಮ್ಗೆ ಯಾವತ್ತಂತ ಟೈಮ್ ಬರುದಿಲ್ಲ, ಬೇಕು ಅಂದ್ರೂ ಕೂಡ ನಮಗೆ ಅವಕಾಶ ಸಿಗೋದಿಲ್ಲ. ವೆರಿ ನೈಸ್. ಸೊ ಹಾಗೇನೆ ಈ ಒಂದು ನಾನು ನೀವು ಸಂಗೀತ ಅಲ್ಲದೆ ನೀವು ಈ ಒಂದು
ಒಂದು ನಾಟಕಗಳಲ್ಲಿ ಕೂಡ ಇದು ಮಾಡ್ತೀರಾ, ಆಕ್ಟ್ ಮಾಡ್ತೀರಾ, ಏನ್ ಮಾಡ್ತೀರಾ? ಅಂದ್ರೆ ನಾಟಕದಲ್ಲಿ ನಾನು ಕಾಮಿಡಿ ಆರ್ಟಿಸ್ಟ್, ಕಾಮಿಡಿ ಆರ್ಟಿಸ್ಟ್ ಆಗಿ ಆಕ್ಟ್ ಮಾಡ್ತೀನಿ. ಆಕ್ಟ್ ಮಾಡ್ತೀನಿ ಬಟ್ ನಿಮ್ಮನ್ನು ನೋಡುವಾಗ ಕಾಮಿಡಿ ಆರ್ಟಿಸ್ಟ್ ಅಂತ ಗೊತ್ತೇ ಆಗೋದಿಲ್ಲ. ಓಕೆ, ಸೊ ಹಾಗೇನೆ ಇದು ನೀವು ಭಜನೆ ಎಲ್ಲ ಬರ್ದಿದ್ದೀರಿ? ಮನೆಯಲ್ಲಿ ಮೊದಲು ಭಜನೆ ಮಾಡ್ತಿದ್ವಿ, ಈಗ ಸ್ವಲ್ಪ ಸಮಸ್ಯೆಯಿಂದ ಅದು ಸ್ವಲ್ಪ ಸ್ಟಾಪ್ ಆಗಿದೆ. ಅಂದ್ರೆ ಎರಡು ಸಾಂಗ್ ಬರ್ದಿದ್ದೆ ನಾನು, ತುಳು ಸಾಂಗ್. ಯಾವ್ದು ಸಾಂಗ್? ಅದು ಬಬ್ಬು ಸ್ವಾಮಿ ಮತ್ತೆ ಕೊರಗಜ್ಜ ತುಳು ಸಾಂಗ್. ಅದಂದ್ರೆ ಈಗ ರೆಕಾರ್ಡಿಂಗ್ ಈ ಮಂತ್ ಆಗ್ಬೇಕಿತ್ತು, ಸ್ವಲ್ಪ ಕೆಲಸದ ಒತ್ತಡದಿಂದ ಸ್ವಲ್ಪ ಡಿಲೇ ಆಯ್ತು. ಅದಕ್ಕೆ ನೆಕ್ಸ್ಟ್ ಮಂತ್ ಅಂತ ಪೋಸ್ಟ್ ಪೋನ್ ಮಾಡಿದೀವಿ ಈಗ. ಅದಂದ್ರೆ ಫಸ್ಟ್ ಟೈಮ್ ನಾನೇ ಬರ್ದದ್ದು ಸಾಹಿತ್ಯ ನಂದಿ, ಕೊರಗಜ್ಜ ಕೊರಗಜ್ಜಂದು ಬಬ್ಬು ಸ್ವಾಮಿ ಬಬ್ಬು ಸ್ವಾಮಿ ಎರಡು ಕೂಡ ಒಟ್ಟಿಗೆ ಈಗ ರಿಲೀಸ್ ಆಗ್ತಾ ಇದೆ. ಹೌದೌದು, ಒಟ್ಟಿಗೆ ಮಾಡ್ಬೇಕಂತ ಇದೀವಿ. ಸೊ ಅದು ಹೇಗಾಗ್ತದ ಅಂತ ನೋಡ್ಬೇಕು ಈಗ ರೆಕಾರ್ಡಿಂಗ್. ಸೊ ಕೊರಗಜ್ಜದ ಒಂದು ಸ್ವಲ್ಪ ಹೇಳ್ಬೋದಾ? ಏನ್ರಿ ಹೇಳ್ಬೋದು, ಇನ್ನು ರಿಲೀಸ್ ಆಗಿಲ್ಲ. ಓಕೆ, ಪರವಾಗಿಲ್ಲ. ಸೇವಂತಿಯೇ ಸೇವಂತಿಯೇ ನನ್ನ ಸೇಹಲಿಯಲ್ಲಿ ಗಮ್ಮಂತಿಯೇ, ಸೇವಂತಿಯೇ ಸೇವಂತಿಯೇ ನನ್ನ ಸೇಹಲಿಯಲ್ಲಿ ಗಮ್ಮಂತಿಯೇ. ಮಲ್ಲಿಗೆಗಿಂತ ಬಲು ಅಂದರೀನಿ, ಶ್ರೀಗಂಧಕ್ಕಿಂತ ಸೌಗಂಧನೀನಿ. ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಹಾಡಿ, ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಹಾಡಿ. ಸೇವಂತಿಯೇ ಸೇವಂತಿಯೇ ನನ್ನ ಸೇಹಲೆಯಲ್ಲಿ ಗಮ್ಮಂತಿಯೇ. ಮಂಟಪವ ನನ್ನ ಮನಸ್ಸಲ್ಲಿ ಕಟ್ಟಿಸುವೆ, ಅಂದದ ಸಿರಿದೇವಿಯ ಅಲ್ಲಿ ಬಚ್ಚಿಟ್ಟು ಪೂಜಿಸುವೆ. ಭೂಮಿಯ ಹಸಿರಿನಂತೆ ಈ ಪಾದದಡಿಗೆ ಇರುವೆ, ಮಳೆಯ ಮೋಡದಂತೆ ಆ ಸುರುವ ಬಿಸಿಲ ತಡೆವೆ. ಬಹಳ ತುಂಬ ನಾ ಬರುವೆ, ಹಸ್ತಕ್ಕೆ ರೇಖೆಯ ಹಾಗಿರುವೆ. ಚಂದ ಚಂದದ ಸೇವಂತಿಯ ಅಂದಕ್ಕೆ ಕಾವಲು ನಾನಿರುವೆ. ಸೇವಂತಿಯೇ ಸೇವಂತಿಯೇ ನನ್ನ ಸೇಹಲೆಯಲ್ಲಿ ಗಮ್ಮಂತಿಯೇ. ಬಣ್ಣ ಬಣ್ಣದ ಮನಸ್ಸಿನಲ್ಲಿ
ಇಲ್ಲದ ಅವರಲ್ಲಿ ನಾನೇ ನಿನ್ನವನಾಗಿರುವೆ. ಸೇವಂತಿಯೇ ಸೇವಂತಿಯೇ ನನ್ನ ಸೆಯಲೆಯಲ್ಲಿ ಕಮ್ಮಂತಿಯೇ, ಮಲ್ಲಿಗೆಗಿಂತ ಬಲು ಅಂದ ನೀನು, ಶ್ರೀಗಂಧಕ್ಕಿಂತ ಸೌಗಂಧ ನೀನು. ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಹಾಡಿದೆ. ಸೊ ಹಾಗೇನೆ ಇದೆಲ್ಲ ಇನ್ನು ಬರಿಬೇಕು ಅನ್ನೋದು ಏನಾದರೂ ಆಸಕ್ತಿ ಇದೆಯಾ? ಅದು ಆಸಕ್ತಿ ಹೆಚ್ಚಿನ. ಒಂದು ಸಲ ನಮ್ಗೆ ಒಬ್ರು ಯಾರಾದ್ರು ಫೋನ್ ಮಾಡಿದ್ರು, ನನ್ಗೆ ಟೋನ್ ಕೊಡ್ತೇನೆ ಮಾರೆ, ನಂಗೊಂದು ಸಾಂಗ್ ಬರೆದು ಕೊಡು ಅಂತ ಟ್ಯೂನ್ ಕೊಡ್ತಾರೆ. ಹೌದೌದು, ಈ ತರದ ಟ್ಯೂನ್ ಕೊಟ್ಟು. ನೀವು ಹೇಗೆ ಅದನ್ನು ಟ್ಯೂನ್ ಅಂದ್ರೆ ಯಾವ್ದಾದ್ರೂ ಇದ್ರದ್ದು ಸಾಂಗಿಗೆ ಡಬ್ ಮಾಡ್ತೀರಾ, ಯಾವ ರೀತಿ ಟ್ಯೂನ್ ಹಾಕ್ತೀರಾ? ಅಂದ್ರೆ ಅವ್ರು ಟ್ಯೂನ್ ಕೊಟ್ಟಿದ್ರೆ, ನಾನಾದ್ರೆ ಕೆಲವು ಅಂದ್ರೆ ಡಬ್ಬಿಂಗ್ ಸಾಂಗ್ ಅದು ಮಾಡ್ತೇನೆ. ಈಗ ಹೊರಗಿನವ್ರು ಬಂದು ಯಾರಾದ್ರೂ ನಂಗೆ ಟ್ಯೂನ್ ಇಂಥದ್ದು ಕೊಡ್ತೇನೆ, ಈ ತರದ ಮಾಡಿ, ಅಂದ್ರೆ ಈ ಸಲ ಸಾಂಗ್ ಈ ದೈವದ್ದು ಈ ದೇವರದ್ದು ಈ ತರ ಸಾಂಗ್ ಬೇಕು ಮಾರ ಅಂತ ಹೇಳ್ತಾರೆ. ಆಗ ನಾವು ಅವ್ರ ಹತ್ರ ಕರೆದು ಆ ಜಾಗ ಯಾವ ವಿಷಯವನ್ನು ಹೇಳಿದ್ರು ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಗೊಳ್ತೇವೆ. ಯಾಕಂದ್ರೆ ನಮ್ಗೆ ಒಂದು ಬೇಕು ಬರೆಯುವಾಗ ಬರೆಯುವಾಗ ಬೇಕು. ಯಾಕಂದ್ರೆ ಬರೆಯುವಾಗ ನಾವು ಅಷ್ಟು ಕೇರ್ಫುಲ್ ಆಗಿದ್ದೇವೆ. ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ಸಾಲಿಗೆ ನಮ್ಮನ್ನು ನೋಡೋರು ತುಂಬಾ ಜನ ಇದ್ದಾರೆ. ಈಗ ನಾವು ಸಾಂಗ್ ಹಾಡುದಂತ ಹೇಳುದು, ಒಂದು ಬರೀದು ಅಂತ ಹೇಳುದು, ಅದರಲ್ಲಿ ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ಬಂದು ಇದು ಹೇಗೆ ಬಂತು ಮಾರೆ ಇಲ್ಲಿ, ಅದು ಇರಲಿಲ್ಲಲ್ಲ, ಕರೆಕ್ಟ್ ಹೇಗೆ ಬಂತು ಅಂತ ಕೇಳ್ತಾರೆ. ಸೊ ಹಾಗಾಗಿ ನಾವು ಅವರನ್ನು ಕರೆದು ಅದು ದೇವರದ್ದೆಲ್ಲ ಬರಿಬೇಕಾದ್ರೆ ತುಂಬಾ ಕೇರ್ಫುಲ್ ಇಂದ ಬರಿಲೇಬೇಕಾಗ್ತದೆ. ಹಾಗಾಗಿ ಅವರ ಹತ್ರ ಕರೆದು ಆ ಮಾಹಿತಿಯನ್ನು ತಿಳ್ಕೊಂಡು ಆಮೇಲೆ ಅದಕ್ಕೆ ನೀವು ಲಿರಿಕ್ಸ್ ಹಾಕ್ತೀರಾ? ಹೌದು. ಓಕೆ, ಆ ತರ ಮಾಡಿ ಹಾಗೆ ಬರೀತೀರಾ. ವೆರಿ ನೈಸ್. ಎಸ್ ವೀಕ್ಷಕರೇ, ಇನ್ನಷ್ಟು ಮಾತುಕತೆಯನ್ನ ಮುಂದುವರಿಸೋಣ ಪುಟ್ಟ ವಿರಾಮದ ನಂತರ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಪಟ್ಟಾಯಿ ಗಂಗೇಡು ಪೇರೋ ಕುಳಿ, ಕೆಂಪಾಯಿ ಬಾನೋಡು ಸಾರ ರಂಗೋಲಿ. ಪಟ್ಟಾಯಿ ಗಂಗೇಡು ಪೇರೋ ಕುಳಿ, ಕೆಂಪಾಯಿ ಬಾನೋಡು ಸಾರ ರಂಗೋಲಿ. ಕಡಲೂದ ಕರೆ ಬರುತ್ತು ಮಡಲೂದ ದಂಪದಂತು, ಮದಿಮೇದ ಅಲ್ಪ ಸಿಂಗಾರೋ ಪಾಡಲೇ ಸೆಸೇರಿ ಕೂಲಿ. ಪಟ್ಟಾಯಿ ಗಂಗೇಡು ಪೇರೋ ಕುಳಿ, ಕೆಂಪಾಯಿ ಬಾನೋಡು ಸಾರ ರಂಗೋಲಿ. ಪಟ್ಟಾಯಿ ಗಂಗೇಡು ಪೇರೋ ಕುಳಿ, ಕೆಂಪಾಯಿ ಬಾನೋಡು ಸಾರ ರಂಗೋಲಿ. ಹಾ ಬುಡಿಟು ನಿಲಿಕೆ ಪೂಜಲ್ಲಿ ಸಿಂಗಾರು, ದುಡಿಟು ತಲಿಕೆ ಸಂಪಿಗೆ ಐಸಿರು. ಬೆಡವಾದ ಕೊಂಬು ಕಳಸ ಪೂರ ಬಾರಿ ಜೋರೆಯೇ, ಜನಜಾತ್ರ ವರ್ಮೆ ಸೇರು ದಾಂಡು ಜಾಲು ನಿಲಿಕೆಯೇ. ಕಣ್ಣರ ತಕ 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 ಪಂದು ನಾಡ ನುಂಡು ಮದಿಮೈ ಹೋಲು ಎಂದು ಆರೇ ನಿನ್ನ ಗುರಿಕಾರೇ. ಪಟ್ಟಾಯಿ ಗಂಗೇಡು ಪೇರೋ ಕುಳಿ, ಕೆಂಪಾಯಿ ಬಾನೋಡು ಸಾರ ರಂಗೋಲಿ. ಪಟ್ಟಾಯಿ ಗಂಗೇಡು ಪೇರೋ ಕುಳಿ, ಕೆಂಪಾಯಿ ಬಾನೋಡು ಸಾರ ರಂಗೋಲಿ. ಹಾ ಕೊಡು ಮಾಮಿನ ತೋ
ಬಿನ್ನೆರು ಬನ್ನಗ ಪಣ್ಣೀರು ತಲಿಪುಲೆ ನರದ ಪೊರ್ತುಗು ಬೆಡಿ ಮಾರ್ದು ಕುಡಪುಲೆ ಪುರದೊಂಪೊಡುತ್ತಿ ಪೊತ್ವೆರೆಗೆ ಕಳಸ ಮುಟ್ಟಾಲೆ ನನಗಳಿಗೆ ಆಂಡು ಆಣು ಕೊಣ್ಣು ಮಾಲೆ ಪಗಪುಲೆ ಮದ್ನೆ ಪಂಡಿ ಕೂಡ್ಲೆ ಬುರ್ಚಿ ಪಂಚಿ ಬಲೆ ಮಿಂಕು ನುಂಡು ನಾಚಿ ಕೇಡಿದಾನೆ ಮುನ್ಪಾಡುಲೆ ಸೇಸೇನಿ ಕೂಲು ಪಟಾಯಿ ಗಂಗೇಡು ತೇರೋ ಕುಳಿ ಕೆಂಪಾಯಿ ಬಾನೋಡು ಸಾರ ರಂಗೋಳಿ ಪಟ್ಟಾಯಿ ಗಂಗೇಡು ತೇರೋ ಕುಳಿ ಕೆಂಪಾಯಿ ಬಾನೋಡು ಸಾರ ರಂಗೋಳಿ ಹಾ ಕೆಂಪಾಯಿ ಬಾನೋಡು ಸಾರ ರಂಗೋಳಿ ಹಾ ಕೆಂಪಾಯಿ ಬಾನೋಡು ಸಾರ ರಂಗೋಳಿ. ಈಗ ನೀವು ಇದೊಂದು ಸಂಗೀತವನ್ನು ಎಲ್ಲಿಯಾದರೂ ಗುರುಗಳಿಂದ ಕಲ್ತಿದ್ದೀರಾ ಅಥವಾ ನೀವೇ ಸ್ಟಡಿ ಮಾಡ್ತಾ? ಇಲ್ಲ ಇಲ್ಲ, ಗುರುಗಳಂತ ಯಾರಿಲ್ಲ, ನಾನೇ ಸ್ವತಃ ಮೊಬೈಲ್ ಅಲ್ಲಿ ನೋಡ್ತಾ ಮತ್ತೆ ಪುಸ್ತಕದಲ್ಲಿ. ನೀವು ಜಾಸ್ತಿ ಆಗಿ ಹೇಗೆ ಟ್ರ್ಯಾಕ್ ಅಲ್ಲಿ ಹಾಡ್ತೀರಾ? ಹೇಗೆ ಹೆಚ್ಚಾಗಿ ಟ್ರ್ಯಾಕ್ ಅಲ್ಲಿ ಹಾಡುದು? ಟ್ರ್ಯಾಕ್ ಅಲ್ಲಿ ಹಾಡ್ತೀರಾ? ನನ್ನ ಪ್ರಕಾರ ಈಗ ಟ್ರ್ಯಾಕ್ ಅಲ್ಲಿ ಹಾಡೋದು ಬೆಟರ ಅಥವಾ ಮ್ಯಾನ್ಯುವಲ್ ಆಗಿ ಹಾಡೋದು ಬೆಟರ? ನೀವು ಹೇಳಿದ ಇನ್ಸ್ಟ್ರೂಮೆಂಟ್ ಅಲ್ಲಿ, ಇನ್ಸ್ಟ್ರೂಮೆಂಟ್ ಅಲ್ಲಿ ವಿತ್ ಆರ್ಟಿಸ್ಟ್ ಅಂದ್ರೆ ಇನ್ಸ್ಟ್ರೂಮೆಂಟ್ ಹಾಡುದು ಬೆಟರ್? ಬೆಟರ್ ಬೆಟರ್ ಒಳ್ಳೇದು, ಯಾಕಂದ್ರೆ ಅದರಲ್ಲಿ ಇದರಲ್ಲಿ ಬಂದ ಮ್ಯೂಸಿಕ್ ಅದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಎಲ್ಲಾದ್ರೂ ನಿಮ್ದು ಮಿಸ್ಟೇಕ್ ಆದ್ರೂ ಕೂಡ ಅವ್ರು ಅಡ್ಜಸ್ಟ್ ಮಾಡ್ತಾರೆ. ಸೊ ಇದು ಟ್ರ್ಯಾಕ್ ಆದ್ರೆ ಪ್ರಾಕ್ಟೀಸ್ ತುಂಬಬೇಕು. ಎಸ್, ಅದರಲ್ಲಿ ಆದ್ರೂ ಸ್ವಲ್ಪ ಎಂತಾದ್ರೂ ಅವರು ಅಡ್ಜಸ್ಟ್ ಮಾಡ್ತಾರೆ. ಟೈಟನ್ ಅಲ್ಲಿ ಎಂತಾದ್ರೂ ಮಾಡಿ ನೀವು ಮುಂದೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ. ನೀವು ಹೆಚ್ಚಾಗಿ ಟ್ರ್ಯಾಕ್ ಅಲ್ಲಿ ಹಾಡಿದ್ರೆ ಹೇಳಿದ್ರೆ, ಸೊ ಯಾವತ್ತಾದ್ರೂ ಆನ್ಯುವಲ್ ಕೂಡ ಹಾಡಿದ್ದೀರಾ? ಅಂದ್ರೆ ಒಂದು ಸಲ ಒಂದು ಪ್ರೋಗ್ರಾಮ್ ಅಲ್ಲಿ ಹಾಡಿದೆ ಅಷ್ಟೇ. ನಿಮ್ಗೆ ಖುಷಿ ಆದದ್ದು ಬಟ್ ಅದೇ ಮ್ಯಾನ್ವಲಿ ಖುಷಿ ಆಗಿದೆ, ಖುಷಿ ಆಗ್ತದೆ ಅಂದ್ರೆ ಅದು ಅಂದ್ರೆ ಅವ್ರು ಹೇಳ್ತಾರಲ್ಲ. ಈಗ ನೀವು ಹೇಳಿದ್ರಲ್ಲ ನೀವು ಇದು ಸಾಂಗ್ ಎಲ್ಲ ಮಾಡಿದ್ರಿ ಅಂತೇಳಿ, ಬಬ್ಬು ಸ್ವಾಮಿ ಮತ್ತೆ ಕೊರಗಜ್ಜದ್ದು, ಸೊ ಅದ್ರಲ್ಲಿ ಹೇಗೆ ಟ್ರ್ಯಾಕ್ ಅಲ್ಲೇ ಮಾಡುದು? ಟ್ರ್ಯಾಕ್ ಅಲ್ಲೇ ಮಾಡುದು, ಟ್ರ್ಯಾಕ್ ಅಲ್ಲೇ ಮಾಡುದು. ಇದಕ್ಕೆ ಈ ಮ್ಯಾನ್ಯುವಲ್ ಮಾಡಿದ್ರೆ ಅದಕ್ಕೆ ಕಮ್ಮಿ ಅಂದ್ರೆ ತುಂಬ ಒಂದು 50,000 ರೂಪಾಯಿ ತನಕ ಖರ್ಚಾಗುತ್ತೆ. ಖರ್ಚು ಸಹ ಜಾಸ್ತಿ ಮತ್ತೆ ಅದು ಎಡಿಟಿಂಗ್ ಆಗ್ಲಿ ಅದು ಇದಾಗ್ಲಿ ಅಂದ್ರೆ ತುಂಬಾ ಖರ್ಚಾಗ್ತದೆ. ಸೊ ಇದು ಬೆಟರ್, ಇದು ಬೆಟರ್ ಅಂದ್ರೆ ಇದರಲ್ಲಿ ಸ್ವಲ್ಪ ಸ್ವಲ್ಪ ಅಲ್ಲಿ ಅಲ್ಲಿಗೆ ಆಗ್ತದೆ. ಆಗ್ತದೆ, ಓಕೆ. ಯಾರೇ ನೀನು ಚೆಲುವೆ, ಯಾರೇ ನೀನು ಚೆಲುವೆ, ನಿನ್ನಷ್ಟಕ್ಕೆ ನೀನೇ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ. ಯಾರೇ ನೀನು ಚೆಲುವೆ, ಯಾರೇ ನೀನು ಚೆಲುವೆ, ನಿನ್ನಷ್ಟಕ್ಕೆ ನೀನೇ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ. ಮುಂಜಾನೆ ಹೊತ್ತಿನಲ್ಲಿ ನಂಬೂರಿ ನದಿ ಬದಲಿ, ಮುಂಜಾನೆ ಹೊತ್ತಿನಲ್ಲಿ ನಂಬೂರಿ ನದಿ ಬದಲಿ, ಬಂಗಾರದ ತಿಳಿ ಸುಣ್ಣದ ಸೂರ್ಯವ ನೋಡಲು ಕಾಯುತ್ತಿದ್ದೆ, ಬಂಗಾರದ ತಿಳಿ ಸುಣ್ಣದ ಸೂರ್ಯವ ನೋಡಲು ಕಾಯುತ್ತಿದ್ದೆ. ಎಲ್ಲಿಂದಲೋ ನೀನು ಬಂದೆ ಸೂರ್ಯನ ಮರವಾಡಿ ನಿಂದೆ, ಎಲ್ಲಿಂದಲೋ ನೀನು ಬಂದೆ ಸೂರ್ಯನ ಮರವಾಡಿ ನಿಂದೆ. ದಾಳಿಂಬೆ ಹಣ್ಣಂತೆ ನೀನು ನಗು ಚೆಲ್ಲಿದ ಕಾರಣವೇನು, ಇನ್ನೊಮ್ಮೆ ನಕ್ಕರ ನೀನು ಆ ಸೂರ್ಯನ ನಾಚಿಕೊಂಡಾನು. ಯಾರೇ 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 ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ, ಯಾರೇ ನೀನು ಚೆಲುವೆ, ನಿನ್ನ
ಕಷ್ಟಕ್ಕೆ ನೀನೇ ಏಕೆ ನಗುವೆ, ಯಾರೇ ನೀನು ಚೆಲುವೆ. ರಾತ್ರಿಯಲ್ಲಿ ಬೆಳದಿಂಗಳ ಬೆಳಕಿನಲ್ಲಿ, ಹುಣ್ಣಿಮೆ ರಾತ್ರಿಯಲ್ಲಿ ಬೆಳದಿಂಗಳ ಬೆಳಕಿನಲ್ಲಿ, ಚಂದ್ರನ ಮೇಲೊಂದು ಕಾವ್ಯವ ಕಟ್ಟಲು ಏಕಾಂತದಲ್ಲಿದೆ, ಚಂದ್ರನ ಮೇಲೊಂದು ಕಾವ್ಯವ ಕಟ್ಟಲು ಏಕಾಂತದಲ್ಲಿದೆ. ಮೇಲೆ ನೋಡಿದರೆ ಅಲ್ಲಿ ಚಂದ್ರನಿಲ್ಲ ಬಾನಿನಲ್ಲಿ, ಮೇಲೆ ನೋಡಿದರೆ ಅಲ್ಲಿ ಚಂದ್ರನಿಲ್ಲ ಬಾನಿನಲ್ಲಿ, ನೀನೇ ನಿಂತಿದೆಯಲ್ಲಿ ಹಾಲಿನಂತ ನಗುವನು ಚೆಲ್ಲಿ, ಚಂದ್ರನಿಲ್ಲ ಬಾನಿನಲ್ಲಿ ನೀನಿದ್ದೆ ನನ್ನ ಕಾವ್ಯದಲ್ಲಿ, ಯಾರೇ 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 ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ, ಯಾರೇ ನೀನು ಚೆಲುವೆ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ, ಯಾರೇ ನೀನು ಚೆಲುವೆ. ನೀವು ಈಗ ಹೇಳಿದ್ರಿ ನಾಟಕದಲ್ಲಿ ಕೂಡ ಮಾಡ್ತೀರಾ, ಆಕ್ಟ್ ಮಾಡ್ತೀರಾ ಅಂತೇಳಿ, ಸೊ ಅದನ್ನು ಮತ್ತೆ ಈ ಒಂದು ಸಂಗೀತವನ್ನ ಮತ್ತೆ ನಿಮ್ಮದು ಈ ಒಂದು ಆಫೀಸ್ ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಇದು ಅಂದ್ರೆ ನಾನು ನಮ್ಗೆ ಈಗ ನಾನು ಒಂದೇ ಫೀಲ್ಡ್ ಅಲ್ಲಿ ಇದ್ದೇನೆ, ಯಾಕಂದ್ರೆ ನಮ್ಮ ತಾಯಿ ತೀರಿ ಹೋದ್ಮೇಲೆ ನಮ್ಗೆ ಅಂದ್ರೆ ಮನೆ ಕಡೆ ಸ್ವಲ್ಪ ಸಮಸ್ಯೆ ಇದಾಗಿ ನಮ್ಗೆ ಪ್ರಾಕ್ಟೀಸ್ ಹೋಗ್ಲಿ, ನಾಟಕ ಕಷ್ಟ ಆಗ್ತದೆ. ಅದಂದ್ರೆ ಸಂಜೆ 7 ಗಂಟೆಯಿಂದ 8:30 ನಮ್ಗೆ ಮನೆ ಕೆಲಸ ಎಲ್ಲ ಹೋಗುವಾಗ ಲೇಟ್ ಆಗ್ತದೆ. ಸೊ ಹಾಗಾಗಿ ನಾನು ಅದನ್ನು ನಾಟಕದಲ್ಲಿ ಈಗ ಅಷ್ಟು ಹೋಗ್ತಾ ಇಲ್ಲ. ಎಷ್ಟು ನಾಟಕಗಳನ್ನು ಮಾಡಿರ್ಬೋದು? ಅಂದಾಜು ಜಾಸ್ತಿ ಇಲ್ಲ, ನಾವು ವರ್ಷಕ್ಕೊಂದು ನಮ್ದು ಸಂಘದ ವರ್ಷಕ್ಕೊಂದು 4-5 ನಾಟಕ ಮಾಡಿದ್ದೇವೆ. ಕಾಮಿಡಿ ಆಕ್ಟಿಂಗ್ ಆಗಿ ಯಾವ್ದಾದ್ರು ಡೈಲಾಗ್ ಮರ್ತೋಗಿದೆ? 2 ವರ್ಷ ಆಯ್ತು ಈಗ ನಾನು ಬಿಟ್ಟಿದೆ ಅಂತ ಹೇಳುದಿಲ್ಲ, ಅದು ಮಾಡ್ಲಿಲ್ಲ. ನಾಟಕ ಮಾಡ್ಲಿಲ್ಲ ಅಂದ್ರೆ ಇದರಲ್ಲಿ ಈಗ ಒಂದೇ ಸಂಗೀತವನ್ನು ಹಿಡ್ಕೊಂಡು ಈಗ ಮುಂದೆ ಮುಂದೆ ಹೋಗ್ತಾ ಇದ್ದೀರಾ? ಮುಂದೆ ಫ್ಯೂಚರ್ ಅದೇ ಫ್ಯೂಚರ್ ಏನಂತ ಅನ್ಕೊಂಡಿದ್ದೀರಾ? ಯಾವುದು ಈಗ ನಿಮ್ಮದು ಈ ಸಂಗೀತದ್ದು ಫ್ಯೂಚರ್? ಇನ್ನು ಏನಾದ್ರೂ ಇನ್ಸ್ಟ್ರೂಮೆಂಟ್ ಇರ್ಬೋದು, ಬೇರೆ ಏನಾದ್ರೂ ಕಲಿಬೇಕು ಅನ್ನುವಂಥದ್ದು ಆಸಕ್ತಿ ಏನಾದ್ರೂ ಇದೆಯಾ? ಇನ್ಸ್ಟ್ರೂಮೆಂಟ್ ಕಲಿಬೇಕು ಅಂತ ಆಸೆ ಇತ್ತು, ಸೊ ಅದು ಆಗ್ಲಿಲ್ಲ. ಅಂದ್ರೆ ನಮ್ಗೆ ಮನೆ ಸಮಸ್ಯೆ ಮತ್ತೆ ಅದೇ ಆಫೀಸ್ ಅದು ಇದು ಅಂತ ಇವಾಗ ಕಲೀಲಿಕ್ಕೆ ಕಷ್ಟ ಆಗ್ತದೆ. ಸೊ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇತ್ತು ಅಂದ್ರೆ, ಯಾವ್ದು ನುಡಿಸ್ಬೇಕು ಅಂತ ಹೇಳಿ? ಇನ್ಸ್ಟ್ರೂಮೆಂಟ್ ನನ್ಗೆ ಅಂದ್ರೆ ಕೀಬೋರ್ಡ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಕೀಬೋರ್ಡ್ ಅಲ್ಲಿ ಓಕೆ. ಕೀಬೋರ್ಡ್ ಅಂದ್ರೆ ಖುಷಿ ಸ್ವಲ್ಪ. ಏನಾದ್ರು ನಾಲೆಜ್ ಇದೆಯಾ? ಇಲ್ಲ ಇಲ್ಲ ಹೋಗ್ಲಿಲ್ಲ, ಏನು ನಾಲೆಜ್ ಇಲ್ಲ. ಜಸ್ಟ್ ನಾನು ಅದು ಮ್ಯೂಸಿಕ್ ಅದು ಆರ್ಕೆಸ್ಟ್ರಾ ಹೋದಾಗ ಯಾವ್ರ ಕೀಬೋರ್ಡ್ ಕೈ ಇದು ಜಸ್ಟ್ ಅದೆಲ್ಲ ಮೂಮೆಂಟ್ ಅದನ್ನ ನೋಡ್ತಾ ಇರ್ತೀವಿ ನೋಡ್ತೀರಾ. ಆಕಾಶದಿಂದ ಧರೆಗಿಳಿದರಂಬೆ, ಆಕಾಶದಿಂದ ಧರೆಗಿಳಿದರಂಬೆ, ಇವಳೇ ಇವಳೇ ಚಂದನದ ಗೊಂಬೆ, ಇವಳೇ ಇವಳೇ ಚಂದನದ ಗೊಂಬೆ, ಚೆಲುವಾದ ಗೊಂಬೆ ಚಂದನದ ಗೊಂಬೆ. ಬಂಗಾರದಿಂದ
ಬೊಂಬೆಯನ್ನು ಮಾಡಿದ ಚಂದಿರನ ಕಾಂತಿಯ ತನುವಲ್ಲಿ ತುಂಬಿದ ತಾವರೆಯ ಅಂದ ಕಣ್ಣಲ್ಲಿ ತಂದ ಈ ಸಂಜೆ ಕೆಂಪನು ಕೆನ್ನೆಯಲ್ಲಿ ತುಂಬಿದ ಆ ದೇವರೇ ಕಾಣಿಕೆ ನೀಡಿದ ನಿನ್ನ ಜೊತೆ ಮಾಡಿದ ಹಾ ಆಕಾಶದಿಂದ ದರಗಿಳಿದರಂಬೆ ಆಕಾಶದಿಂದ ದರಗಿಳಿದರಂಬೆ ಇವಳೇ ಇವಳೇ ಚಂದನದ ಗೊಂಬೆ ಇವಳೇ ಇವಳೇ ಚಂದನದ ಗೊಂಬೆ ಚೆಲುವಾದ ಗೊಂಬೆ ಚಂದನದ ಗೊಂಬೆ ನಡವಾಗ ನಿನ್ನ ಮೈಮಾಟವೇನು ಆ ಹೆಜ್ಜೆ ನಾದಕ್ಕೆ ಮೈ ಮರೆತು ಹೋದೆನು ಕಣ್ಣಲ್ಲಿ ನೂರು ಹೊಂಗನಸ ಕಂದನು ಆ ಕನಸಿನಲ್ಲಿ ನಾ ಕರಗಿ ಹೋದೆನು ಆಹುನಗಿಯೇ ಕಂಡೆನು ಸೋತೆನು ನಿನ್ನ ಸೆರೆಯಾದೆನು ಆಕಾಶದಿಂದ ದರಗಿಳಿದರಂಬೆ ಆಕಾಶದಿಂದ ದರಗಿಳಿದರಂಬೆ ಇವಳೇ ಇವಳೇ ಚಂದನದ ಗೊಂಬೆ ಇವಳೇ ಇವಳೇ ಚಂದನದ ಗೊಂಬೆ ಚೆಲುವಾದ ಗೊಂಬೆ ಚಂದನದ ಗೊಂಬೆ ಚಂದನದ ಗೊಂಬೆ ಚಂದನದ ಗೊಂಬೆ. ಮತ್ತೆ ಈಗ ನೀವು ಹೇಳಿದ್ರಿ ನೀವು ಗುರುಗಳ ಹತ್ರ ಕಲೀಲಿಲ್ಲ ಅಂತ, ಸೊ ಹೇಗೆ ನೀವು ಅದು ಸಾಂಗ್ಗಳನ್ನು ಕೇಳಿಕೊಂಡು ಪ್ರಾಕ್ಟೀಸ್ ಮಾಡ್ತೀರ? ಹೇಗೆ, ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಅದು ಕರಾಕಿ ಸಾಂಗ್ ಅಂತ ಹಾಕಿ ಮತ್ತೆ ಮೊದಲು ನಾವು ಒರಿಜಿನಲ್ ಸಾಂಗ್ ಅನ್ನು ಕರೆಕ್ಟ್ ಕೇಳುದು ಅಂದ್ರೆ ಅದು ಯಾವ ತರ ಬರ್ತದೆ. ಮತ್ತೆ ಈ ನಮ್ದು ಸರಿಗಮಪ ಕಾರ್ಯಕ್ರಮದಲ್ಲಿ ಅವ್ರು ಯಾವ ಹಾಡ್ತಾರೆ ಮತ್ತೆ ಈ ಜಡ್ಜಸ್ ಎಲ್ಲ ಹೇಗೆ ನಾವು ಅವ್ರಿಗೆಲ್ಲ ಕಮೆಂಟ್ಸ್ ಕೊಡ್ತಾರೆ, ಎಲ್ಲಿ ಅವ್ರು ಮಿಸ್ಟೇಕ್ ಮಾಡ್ತಾರೆ, ಅದು ಕ್ಯಾಚ್ ಮಾಡ್ತಾರೆ. ಒಂದು ಪ್ರೋಗ್ರಾಮ್ ಸಹ ಮಿಸ್ ಮಾಡುದಿಲ್ಲ ಸರಿಗಮಪ, ಎಲ್ಲ ಪ್ರೋಗ್ರಾಮ್ ನೋಡ್ತಾ ಇರ್ತೇವೆ. ಮತ್ತೆ ಅದೇ ತರ ಮತ್ತೆ ನಾವು ಇದರಲ್ಲಿ ಕಷ್ಟದ ಸಾಂಗ್ ಅಂತ ಇದ್ರು ಬರ್ಕೊಂಡು ಅದ್ರ ಲಿರಿಕ್ಸ್ ಒಂದೆಲ್ಲ ಎರಡು ಸಲ ಹತ್ತು ಸಲ ಬೇಕಾದ್ರೂ ಕೇಳ್ತೇವೆ. ಕೇಳ್ತೀರಾ? ಓಕೆ. ಯಾಕಂದ್ರೆ ಅದು ಹಾಡ್ಬೇಕು ಕೇಳಿ ಕೇಳಿನೇ ನಮಗೆ ಅದು ಸೆಟ್ ಆಗ್ತದೆ ಹಾಡ್ಲಿಕ್ಕೆ. ಹೌದು ಹೌದು. ಅದಂದ್ರೆ ಅದು ಮೊದಲು ನಾವು ಏನ್ ಮಾಡ್ಬೇಕಂದ್ರೆ ಫಸ್ಟ್ ಅದನ್ನ ಲಿರಿಕ್ಸ್ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಸಡನ್ ಹೋಗಿ ಒಬ್ರು ಹೇಳಿದ್ರು ಅಂತ ಹೋಗಿ ಹಾಡೋದಿಲ್ಲ, ಆಗುದಿಲ್ಲ. ಲಿರಿಕ್ಸ್ ಅರ್ಥ ಮಾಡ್ಕೊಂಡ್ರಿ ಅವರು. ಮತ್ತೆ ಇದ್ರಲ್ಲ ಆದ್ರೆ ನೀವು ಹೇಳಿದಾಗೆ ಇನ್ಸ್ಟ್ರೂಮೆಂಟ್ ಅಲ್ಲಿ ಆದ್ರೆ ಅವ್ರು ಟ್ರ್ಯಾಕ್ ಇಲ್ಲಿ ನಿಲ್ಸಿ ಇದ್ರಲ್ಲಿ ಆಗುದಿಲ್ಲ, ನಾವು ಹಾಡ್ತಿದ್ದಾಗ ಹೋಗ್ತಾ ಇರ್ತದೆ. ಇದ್ರಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಖಂಡಿತ. ನಮ್ದು ಒಂದು ತುಂಬಾ ಜನರ ಮುಂದೆ ಹಾಡುವಾಗ ಎಲ್ಲಾದ್ರೂ ಮಿಸ್ಟೇಕ್ ಆದ್ರೆ ಹೋಯ್ತಲ್ವಾ, ಸೊ ಅದು ಸಹ ಅದು ಟ್ರ್ಯಾಕ್ ಹೋಗ್ತಾ ಇರ್ತದೆ ಏನೋ ಅಂತ. ಎಸ್, ವೆರಿ ನೈಸ್. ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ, ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ, ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ, ಜಗವೇನೇ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ. ಯುಗ ಯುಗಗಳೇ ಸಾಗಲಿ
ನಮ್ಮ ಪ್ರೇಮ ಶಾಶ್ವತ. ನಡುಗಲಿ ಭುವಿ ಬಿರಿಯಲಿ ನೀನೇ ಬಾಳ ಜೀವ, ಕುರಿಯಲಿ ಕಿಡಿಸಿಡಿಯಲಿ ಏಕೆ ತಾಪ ಭಾವ, ಒಲವಿಂದು ತುಂಬಿ ಬಂದು ಮೈ ತುಂಬ ಮಿಂಚಿದೆ, ಒಡನಾಡಿ ಪ್ರೀತಿ ನೀಡು ಈ ನಿನ್ನ ಪ್ರೇಮಿಗೆ. ಈ ಬೀತಿನ್ನೇಕೆ ಈ ದೂರವೇಕೆ, ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ, ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ, ಜಗವೇನೇ ಹೇಳಲಿ ಪ್ರೀತಿ ಶಾಶ್ವತ. ಯುಗ ಯುಗಗಳು ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ಭಯವ ಬಿಡು ನೀನು, ನಿನಗಾಗಿ ಓಡೋಡಿ ಬಂದೆ, ಸುಖದ ಮಧು ನೀನು ಬದುಕಲ್ಲಿ ತಂಗಾಳಿ ತಂದೆ. ಅಮರ ಈ ಪ್ರೇಮ ಬರಲಾರದೆಂದೆಂದು ಸಾವು, ಕಹಿಸು ಈ ಮೌನ ಮನದಲ್ಲಿಯೇ ಕಿಂತನೋ, ಈ ಪ್ರಾಣವೇ ಹೋಗಲಿ ಈ ಲೋಕವೇ ನೂಕಲಿ, ಎಂದೆಂದು ಸಂಗತಿ ನೀನೇ, ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ, ನದಿ ಸಾಗರ ಕೆರಳಲಿ ಪ್ರೇಮ ಶಾಶ್ವತ, ಜಗವೇನೇ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ. ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ಇದುವರೆಗೆ ನಮ್ಮ ಜೊತೆಗೆ ತಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ಕಳೆದಿದ್ದೀರಾ. ಸೊ ನಿಮ್ಮ ಒಂದು ಸಂಗೀತದ ಪಯಣದ ಬಗ್ಗೆ ತಿಳಿಸಿದ್ರೆ ನಮಗೂ ಕೂಡ ವೀಕ್ಷಕರಿಗೂ ಕೂಡ. ಸೊ ಕೊನೆಯದಾಗಿ ವೀಕ್ಷಕರಿಗೆ ಅಥವಾ ಈ ಒಂದು ಕಲಾವಿದರಿಗೆ ಏನಾದರೂ ಹೇಳೋದಕ್ಕೆ ಇದ್ದರೆ ತಿಳಿಸ್ಬೋದು. ಅಂದರೆ ನಾನು ಹೇಳೋದ ಪ್ರಕಾರ ಏನಂದರೆ, ಪ್ರತಿಯೊಬ್ಬರು ಅವಕಾಶ ಸಿಕ್ಕಿದಾಗ ಅದನ್ನು ಉಪಯೋಗಿಸಿ. ಖಂಡಿತ. ಹಾಂ, ಯಾರು ಸಹ ನನ್ನ ಹತ್ರ ಆಗೋದಿಲ್ಲ ಇದು ನನಗೆ ಬೇಡ ಅಂತ ಯಾರು ಹಿಂದೆ ಜರಿಬೇಡಿ. ಒಂದಲ್ಲ ಒಂದು ರೀತಿಯಲ್ಲಿ ಸಕ್ಸಸ್ ಬಂದೇ ಬರುತ್ತೆ, ಅದಕ್ಕೆ ಉದಾಹರಣೆ ನಾನೇ. ಎಸ್, ಹಾಗೆ ಅಷ್ಟೇ ಹೇಳಕ್ಕೆ ಇಷ್ಟ. ಯಾರಿಗಾದ್ರೂ ಈ ಕಾರ್ಯಕ್ರಮದ ಮೂಲಕ ಧನ್ಯವಾದ ಹೇಳೋದಕ್ಕಿದೆಯಾ? ಧನ್ಯವಾದ. ನನಗೆ ಅಂದ್ರೆ ಮೊದಲನೇ ಸಲ ನಮ್ದು ಚಾನ್ಸ್ ಕೊಟ್ಟು ಅವರು ನಮ್ದು ಮಧುಕರ್ ಕಡ್ಪಾಡಿ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈಗ ನಡೀತಾ ಪ್ರೆಸೆಂಟ್ ಆಗಿ ಈಗ ನಮ್ದು ಸವಿ ಮೆಲೋಡಿಸ್ ಅಂದ್ರೆ ಇವರು ಶಶಿಧರ್ ಹೆಬ್ರಿ, ಅವ್ರ ತಂಡದಲ್ಲಿ ಈಗ ರನ್ನಿಂಗ್ ಕಂಟಿನ್ಯೂ ಮಾಡಿ ಅವಕಾಶ ಕೊಟ್ಟಿದೆ, ಈಗ ಅದರಲ್ಲಿ ಮುಂದುವರಿತಿದ್ದೆ. ಅವರಿಗೆ ಸಹ ಧನ್ಯವಾದ ಹೇಳ್ತಾ ಮತ್ತೆ ನನ್ನನ್ನು ಇಲ್ಲಿಗೆ ಕರೆದು ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲು ಒಂದು ಅವಕಾಶ ಕೊಟ್ಟಂತ ನಿಮ್ಮ ಸ್ಪಂದನ ಟಿವಿ ಅವರು ಕೂಡ ನನ್ನ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.
ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇವತ್ತು ನಮ್ಮ ಜೊತೆಗೆ ಒಬ್ಬರು ಅದ್ಭುತವಾದಂತಹ ಗಾಯಕರು ಇದ್ರು, ಕುಮಾರ್ ಉದ್ಯಾವರ ಇವರು. ಇವರ ಹಾಡುಗಳನ್ನು ನಾವು ಕೇಳಿದ್ವಿ, ಹಾಗೆಯೇ ಇವರ ಒಂದು ಸಂಗೀತದ ಪಯಣದ ಬಗ್ಗೆ ಮಾತನಾಡಿದ್ವಿ. ಇನ್ನೊಬ್ಬರು ಅದ್ಭುತ ಗಾಯಕರನ್ನು ಮುಂದಿನ ಸಂಚಿಕೆಯಲ್ಲಿ ಪರಿಚಯಿಸ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಸ್ಪಂದನ ವಾಹಿನಿ. ಧನ್ಯವಾದಗಳು. ನನ್ನ ಪ್ರೀತಿಯ ಹಾಡು.